Karena besar karena Brahmana Bhruti Mandali Vapimba Yanto Tatwajnana Gala Vicharana Angavagi Acharyatrayada Jayanti Utsavadalli Gana Adhyakshatayannu Vahisirtakkanta Karnataka Sarkarada Sammanya Shikshana Sachivarada Sri D.C. Nagesh Avare Ee Karyakramadalli Mukhya Atithigalagi Palgondirtakkanta Karnataka Sarkarada Nagaraabhivruddhi Ilakeya Sammanya Sachivarada Bhairathi Basavaraja Avare ಯಲಹಂಕದ ಸನ್ಮಾನ್ಯ ಶಾಸಕರು ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರೇ ಬಸವನಗುಡಿ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನನ್ನ ಆತ್ಮೀಯ ಗೆಳೆಯರಾದ ರವಿ ಸುಬ್ರಹ್ಮಣ್ಯ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂಥ ವಿಪ್ರಗಣ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎನ್ ಕುಮಾರ್ ಅವರೇ ಬಹುಭಾಷಾ ವಿದ್ವಾಂಸರು ಲೇಖಕರು ವಾಗ್ಮಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ಗಣೇಶರವರೇ ಎಲ್ಲೋರ್ವ ಉಪಕುಲಪತಿಗಳು ಮತ್ತು ಸಮಾಜದ ಮುಖಂಡರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಯ್ಯಂಗಾರ್ ಅವರೇ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಆಚಾರ್ಯ ಕಟ್ಟೆ ಅವರೇ ಆಚಾರ್ಯ ಕಟ್ಟೆ ಅವರು ನಮ್ಮೂರ್ನ ಎಲ್ಲ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಸಚ್ಚಿದಾನಂದ ಮೂರ್ತಿ ಅವರೇ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಗುರು ಹಿರಿಯರೇ ಅಣ್ಣ ತಮ್ಮ ಆಚಾರ್ಯತ್ರಯರ ಜಯಂತಿ ಉತ್ಸವ ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಜಯಂತಿ ಉತ್ಸವ ಆಚರಣೆಯಿಂದ ಆಚಾರ್ಯತಾಯರ ತತ್ವಜ್ಞಾನಗಳನ್ನು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಈ ಜಯಂತಿ ಉತ್ಸವ ಆಚರಿಸೋದು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಸುಧಾರಣಾವಾದಿಗಳು ಅಷ್ಟೇ ಅಲ್ಲ, ಮತ ಸಂಸ್ಥಾಪನೆಯ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿದಂಥ ಪೂಜ್ಯರು, ಅವರ ಜಯಂತಿ ಉತ್ಸವ ಆಚರಿಸ್ತಕ್ಕಂಥದ್ದು ಬರೀ ಕೇವಲ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮವಾಗದೇ ಇಡೀ ನಾಡಿನ ಉದ್ದಗಳಕ್ಕೂ ದೇಶದ ಉದ್ದಗಳಕ್ಕೂ ಪ್ರತಿಯೊಬ್ಬರೂ ಕೂಡ ಈ ಆಚರಣೆಯಲ್ಲಿ ಭಾಗವಹಿಸಬೇಕು. ಅವರು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ತತ್ವ ಸಂದೇಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುವುದರ ಜೊತೆಯಲ್ಲಿ ನಮ್ಮ ಯುವ ಪೀಳಿಗೆಯನ್ನು ಕೂಡ ಸಜ್ಜುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕಾದಂತೂ ಸಮಾಜದ ಹಿರಿಯರ ಮೇಲೆ ಜವಾಬ್ದಾರಿ ಇದೆ ಅಂತಕ್ಕಂಥ ಮತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ರೂಢಿ ಮಾಡಿಕೊಂಡ್ಬಿಟ್ಟ ಬಹುಶಃ ನನಗೆ ಕೊಟ್ಟ ಅದೊಂದು ಕೆಟ್ಟ ಅಭಿರುಚಿಯೂ ಕೂಡ ಅನ್ನಿಸ್ತದೆ. ಬ್ರಾಹ್ಮಣರನ್ನ ಕೆಲವು ಟೀಕೆ ಮಾಡೋದೇ ಒಂದು ಉದ್ಯೋಗ ಅಂತ ಮಾಡ್ಕೊಂಡ್ಬಿಟ್ಟೆ. ಬ್ರಾಹ್ಮಣರು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮಾಡಿರ್ತಕ್ಕಂಥ ಕೀರ್ತಿ ಮತ್ತು ಕೆಲಸಗಳನ್ನು ನಾವು ಒಂದು ಬಾರಿ ನೆಲಕ್ಕೆ ಹಾಕಿ ನೋಡಬೇಕಾಗ್ತದೆ. ಈ ದೇಶದ ಇತಿಹಾಸವನ್ನು ಓದಬೇಕಾಗ್ತದೆ. ಪ್ರಾಚೀನ ಕಾಲದಿಂದಲೂ
ಸಮಾಜಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ. ಒಂದು ಕಾಲ ಇತ್ತು, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಬ್ರಾಹ್ಮಣರು ಇದ್ದರು. ಸರ್ಕಾರದ ಅನೇಕ ಚುನಾವಣೆ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಬಂದ ಮೇಲೆ ಹಳ್ಳಿಗಳನ್ನು ತರೆದು ಪಟ್ಟಣವನ್ನು ಸೇರಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಬ್ರಾಹ್ಮಣರು ಒಂದು ಕಾಲದಲ್ಲಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥವರಾಗಿದೆ. ಈ ಕಾನೂನು ವ್ಯವಸ್ಥೆ ಜಾರಿಗೆ ಬಂದ ಮೇಲೆ, ಭೂಮಿ ಹೋದ ಮೇಲೆ ಅವರಿಗೆ ಬದುಕಲಿಕ್ಕೆ ಮತ್ತು ಉದ್ಯೋಗವನ್ನು ಆರಿಸಿಕೊಂಡು ಶಿಕ್ಷಣಕ್ಕಾಗಿ ಹೆಚ್ಚು ಜನ ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ವಾಸ ಒಂದೊಂದು ಮನೆ ಕೂಡ ಒಂದೊಂದು ಹಳ್ಳಿಗಳಲ್ಲಿ ಇವತ್ತು ಇರುವುದಿಲ್ಲ. ನಾನು ಹುಟ್ಟಿ ಬೆಳೆದಂಥ ಊರು ಯಾರ ಕೇಳಿದ್ರೆ, ಕಾರ್ಜೋಳ ಕೇಳಿದ್ರೆ ಬ್ರಾಹ್ಮಣರು ಬಂದ್ರಿ ಅಂತಿದ್ರು. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬ್ರಾಹ್ಮಣರು ಊರಿನಲ್ಲಿ ಇದ್ದರು, ಜಮೀನ್ದಾರರಾಗಿದ್ದರು. ಇವತ್ತು ನಾಲ್ಕೋ ಎರಡು ಕುಟುಂಬಗಳು ಮಾತ್ರ ಉಳಿದಿದೆ. ಆದರೆ ಅವರು ಎಲ್ಲರೂ ಕೂಡ ನೀತಿಯನ್ನು ಬಿಟ್ಟು ಬದುಕತಕ್ಕಂಥ ಕೆಲಸ ಮಾಡಿಲ್ಲ. ನೀವು ನೋಡಬೇಕು, ಬಡತನ ಬಂದಿರಬಹುದು, ಉದ್ಯೋಗ ಅರಿಸಿಕೊಂಡು ಬೇರೆ ಊರುಗಳಿಗೆ ಹೋಗಿರ್ಬಹುದು, ಉದ್ಯೋಗ ಸಿಗ್ತಕ್ಕಂಥ ಊರುಗಳಿಗೆ ಹೋಗಿರ್ಬಹುದು, ಆದರೆ ಕೆಟ್ಟ ಕೆಲಸ ಮಾಡಿದ ಲಿಸ್ಟ್ ನೀವು ನೋಡಿದ್ರೆ ಅಂದರೆ ಬ್ರಾಹ್ಮಣರು ಸಿಗುವುದಿಲ್ಲ. ಭಾಳ ಜನರಿಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ಯಾಕೆ ನಾವು ನೆನಪಿಸ್ಕೊಳ್ಬೇಕು ಅಂತಂದ್ರೆ, ಈ ಸಮಾಜದಲ್ಲಿ ಕ್ರಾಂತಿಯನ್ನು ಮಾಡಿದವರು ಬ್ರಾಹ್ಮಣರು, ಬೇರೆ ಯಾರು ಕ್ರಾಂತಿ ಮಾಡಿಲ್ಲ. ನನಗೆ ಗೊತ್ತಿದೆ, ಸಾಮಾಜಿಕ ಕ್ರಾಂತಿ ಮಾಡಿದವರೇ ಬ್ರಾಹ್ಮಣರು, ಬೇರೆ ಯಾರು ಮಾಡಲಿಲ್ಲ. ನಾವು 12ನೇ ಶತಮಾನಕ್ಕೆ ಹೋದ ನಂತರ ವಿಶ್ವಗುರು ಬಸವಣ್ಣನವರು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಸಾಮಾಜಿಕ ಕ್ರಾಂತಿ 21ನೇ ಶತಮಾನದವರೆಗೂ ನಾವು ನೋಡಿದ್ವಂದ್ರೆ ಬೇರೆಯವರು ಯಾರೂ ಸಿಗುವುದಿಲ್ಲ. ಸಾಮಾಜಿಕ ಕ್ರಾಂತಿಗೆ ಮುಂದಾದವರೇ ಅವರು, ಉಳಿದವರು ಆಗಿರ್ಬೋದು. ಇವತ್ತು ನಾನು ಆ ಜನಾಂಗದಿಂದ ಬಂದೇನಂತ ಹೇಳಿ ನಾನಾಗಿರ್ಬೋದು, ಅದಕ್ಕೆ ಭಾಳ ಮಹತ್ವ ಇದೆ. ಯಾರು ನಾವು ಸಮಾಜದಲ್ಲಿ ಶ್ರೇಷ್ಠ ಕುಲದವರು ಅಂತೇಳಿ ತಿಳ್ಕೊಂಡಿದ್ದೀವಿ, ಅವರು ಕ್ರಾಂತಿ ಮುಂದಾಗಿರ್ತಕ್ಕಂಥದ್ದು ಭಾಳ ಮಹತ್ವ. ಬಹುಶಃ ಬಸವಣ್ಣವರು ಹುಟ್ಟಿರಲಿಲ್ಲ ಅಂದ್ರೆ ಈ ದೇಶದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತದೆ, ಈ ನಾಡಿನಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತದೆ. ಅದಾದ ನಂತರ ಡಾಕ್ಟರ್ ಅಂಬೇಡ್ಕರ್ ಬಂದಿರ್ಬೋದು, ಮಹಾತ್ಮ ಗಾಂಧೀಜಿಯವರು ಬಂದಿರ್ಬೋದು, ಇಂದುಳಿದವರು ಬಂದಿರ್ಬೋದು, ಆದರೆ ಸಾಮಾಜಿಕ ಕ್ರಾಂತಿಗೆ ಮುಂದಾದವರು ಬ್ರಾಹ್ಮಣರು ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಭಾಳ ಜನ ಬಸವಣ್ಣವ್ರ ವಿಚಾರಗಳನ್ನು ತಿಳ್ಕೊಳ್ಳೋದಿಲ್ಲ, ಓದೋದಿಲ್ಲ. ಓದುವಂಥ ಪ್ರಯತ್ನವನ್ನು ನಾನು ಯಾಕೆ ಇದನ್ನು ವಿಷಯ ಇವತ್ತು ಪ್ರಸ್ತಾಪ ಮಾಡಿದೆ ಅಂದರೆ, ಬಸವಣ್ಣನವರ ಇತಿಹಾಸವನ್ನು ತಾವು ಓದಿದ್ರು, ಓದಿದಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ ಅವರು ಎಂಥವ್ರು ಇದ್ದರು. ಕೆಲವರು ಸುಮ್ಮನೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿರ್ಬೋದು, ಮೂಢನಂಬಿಕೆಗಳಲ್ಲಿ ಇರ್ತಕ್ಕಂಥವ್ರು ಮಾಡ್ತಿರ್ಬೋದು, ಆದರೆ ಅದು ಮಹತ್ವ. ಅವ್ರು ಮಾಡಿರ್ತಕ್ಕಂಥ ಕ್ರಾಂತಿ ಎಂಥದೋ ಅನುಕೂಲಕ್ಕಾಗಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಮತ್ತೆ ನಾನು ನೆನಪು ಮಾಡ್ತೇನೆ, ಅನೇಕ ಬಾರಿ ಹೇಳಿದ್ದೀನಿ, ಈ ದೇಶದಲ್ಲಿ ಬ್ರಿಟಿಷರನ್ನ ಓಡಿಸಿದಂಥವರು ಬುದ್ಧಿವಂತರು ಯಾರಾದರೂ ಅವತ್ತಿನ ಕಾಲದಲ್ಲಿ ಇದ್ದರು ಅಂತ, ನೂರಾರು ವರ್ಷಗಳ ಹೋರಾಟಕ್ಕೆ ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಬ್ರಾಹ್ಮಣರು. ನಿಮ್ಗೆ ಗೊತ್ತಿದೆ, ಭಾಳ ಮಂದಿ ಹೋರಾಟ ಮಾಡೋದು ಅಂದ್ರೆ ಬಡಗಿ ತಗೊಂಡು ಬಸ್ನಲ್ಲಿ ಬರೋದಲ್ಲ. ಇದನ್ನು ಬ್ರಿಟಿಷರು ದುರಾಡಳಿತವನ್ನು ಜನವರಿಗೆ ಮನವರಿಕೆ ಮಾಡಿಕೊಟ್ಟು ಜನರನ್ನ ಹೋರಾಟಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಕೆಲಸ ಮಾಡೋದನ್ನ, ಅದು ಅಸಾಮಾನ್ಯವಾದಂಥ ಕೆಲಸ. ಅದನ್ನು ಭಾಳ ಜನ ಅನೇಕರು ಬ್ರಿಟಿಷರ
ಚಂದ್ರನೇ ಗುರಿಯಾಗಿ ಆಸ್ತಿ ಪಾಸ್ತಿ ಮನೆ ಮಠಗಳನ್ನು ಕೂಡ ಕಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವರು ಪ್ರಚೋದನೆ ಮಾಡ್ತಾರೆ, ನಮ್ಮ ವಿರುದ್ಧ ಜನರನ್ನು ಎತ್ತಿ ಕಟ್ತಾರೆ ಅನ್ನೋ ಕಾರಣಕ್ಕಾಗಿ ಅನೇಕರು ಬ್ರಿಟಿಷರ ಶಿಕ್ಷೆ ಗುರಿಯಾಗಿರ್ತಕ್ಕಂಥದ್ದು ಕೂಡ ಇದೆ. ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಲ ಇತ್ತು, ಶೂದ್ರರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕಾಲ ಇರಲಿಲ್ಲ. ಆ ಕಾಲದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಅಕ್ಷರದಾಸೋಹ ಅನ್ನದಾಸೋಹ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಅನೇಕ ಜನ ಬ್ರಾಹ್ಮಣರು, ಅವರಿಂದನೇ ಪ್ರಾರಂಭ ಆಗಿದೆ. ಬೇರೆಯವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಅಕ್ಷರ ಕಲಿತದ್ದು ಈ ನಾಡಿನಲ್ಲಿ, ಈ ದೇಶದ ಉದ್ದಗಲಕ್ಕೂ ನಾವು ಇತಿಹಾಸವನ್ನು ನೋಡಿದಾಗ ಬ್ರಾಹ್ಮಣರಿಂದನೇ ಪ್ರಾರಂಭ ಆಗಿದೆ ಕಲಿಸ್ತಕ್ಕಂಥ ಕೆಲಸ. ಅದು ಮಾಡಿದ್ದಾರೆ. ಹೆಚ್ಚು ಜನ ಭಾಗವಹಿಸಿರ್ಲಿಕ್ಕಿಲ್ಲ, ಕಡಿಮೆ ಜನ ಭಾಗವಹಿಸಿರ್ಬೋದು. ಅವತ್ತಿನ ವಿಚಾರಧಾರೆಗನುಗುಣವಾಗಿ ಕೆಲವೇ ಜನ ಇರ್ಬೋದು, ಆದರೆ ಅದನ್ನು ಶುರು ಮಾಡ್ತಕ್ಕಂಥ ಕೆಲಸ ಮಾಡಿದವರು ಬ್ರಾಹ್ಮಣರು ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ನೂರಾರು ವರ್ಷಗಳಿಂದ ನಮ್ಮ ಊರಿನಲ್ಲಿ ಬಿಜಾಪುರದಲ್ಲಿ ಕಾಕ ಕಾರ್ಖಾನೀಸರಿದ್ದರು. ಭಾಳ ಜನರಿಗೆ ನಿಮ್ಮ ಕಾಕ ಕಾರ್ಖಾನೀಸರ ಇತಿಹಾಸ ಗೊತ್ತಿರಲಿಕ್ಕಿಲ್ಲ. ಅವರು ಇಡೀ ತಮ್ಮ ಜೀವನವನ್ನೇ ಈ ಜನಾಂಗದ ಅಸ್ಪೃಶ್ಯ ಜನಾಂಗದ ಏಳಿಗೆಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಒಂದು ಕಾಲ ಇತ್ತು, ನಮ್ಮ ಅನಿಲ್ ಕುಮಾರ್ ಅವರು ಇಲ್ಲೇ ಇದ್ದಾರೆ, ನಮ್ಮ ರಿಟೈರ್ಡ್ ಇರಿಗೇಷನ್ ಸೆಕ್ರೆಟರಿ ಅವರು. ಯಾಕಂದ್ರೆ ನಮ್ಮ ಜಿಲ್ಲೆಯವರು, ನಮ್ಮ ಊರಿನವ್ರು, ಅವರು ಅವ್ರಿಗೆ ಗೊತ್ತಿದೆ. ಬ್ರಾಹ್ಮಣರ ಓಣಿ ಮಧ್ಯದಲ್ಲಿ ಕಾಕ ಕಾರ್ಖಾನೀಸರ ಮನೆ ಇತ್ತು, ನಾನು ಅವ್ರ ಮನೆಯೊಳಗೆ ಇದ್ದವನು. ಅಕ್ಕಪಕ್ಕದ ಬ್ರಾಹ್ಮಣರ ಮನೆಯವರು ಅವ್ರನ್ನ ಮುಂಜಾನೆ ಎದ್ದು ಮುಖ ನೋಡ್ತಿರಲಿಲ್ಲ. ಅಂಥ ಕೆಟ್ಟ ಕಾಲ ಇತ್ತು. ಅದನ್ನು ಯಾವುದನ್ನು ಲೆಕ್ಕಿಸದನ್ನು ಎದುಗುಂದದನೆ. ಶೂದ್ರ ನೂರಾರು ಮಕ್ಕಳಿಗೆ ಅಷ್ಟೆಲ್ಲ, ಹೆಣ್ಣು ಮಕ್ಕಳಿಗೆ ಬಹುಶಃ ನಿಮಗೆ ಅವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕಾಲ ಇರಲಿಲ್ಲ. ಅವತ್ತು ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ಗಳನ್ನು ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದಂಥವು. ನೀವು ಕಲ್ಪನೆ ಮಾಡಿರಿ, ಹೆಣ್ಣು ಮಕ್ಕಳಿಗೆ ಸಮಾನತೆ ಬರಬೇಕು, ಶಿಕ್ಷಣ ಸಿಗಬೇಕು ಅನ್ನೋದು 12ನೇ ಶತಮಾನದಲ್ಲಿ ಹೇಳಿದ್ದನ್ನು ತರುವಾಯ ಹೇಳಿದಂಥವ್ರು ಕಾಕ ಕಾರ್ಖಾನೀಸರು. ನಾವು ಅರ್ಥ ಮಾಡ್ಕೊಳ್ಬೋದು ಎಂಥ ಅವರು ಸ್ವಾಮಿ ವಿವೇಕಾನಂದರಾಗಿದ್ದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ಜೀವನವನ್ನೇ ಅದೇ ರೀತಿ ಆಗಿತ್ತು, ಅಖಂಡ ಬ್ರಹ್ಮಚಾರಿ ಆಗಿದ್ದರು. ತಮ್ಮ ಇಡೀ ಕುಟುಂಬನೇ ಅವ್ರಿಗಾಗಿ, ಕುಟುಂಬ ಅಂದ್ರೆ ಅವ್ರಿಗೇನು ಮದುವೆ ಮುಂಜುವೆ ಆಗಿರಲಿಲ್ಲ. ಅಣ್ಣನಿಗೆ ಇಬ್ಬರು, ಒಬ್ಬರು ಗಂಡ ಮಗ, ಒಬ್ಬರು ಹೆಣ್ಣು ಮಕ್ಕಳಿದ್ದರು. ಅವತ್ತಿನ ಕಾಲದಲ್ಲಿ ಅವರ ಅಣ್ಣನ ಮಗ ಬಿ ಇ ಮೆಕ್ಯಾನಿಕಲ್ ಮಾಡಿದ್ದರು. ಇವತ್ತು 87 ವರ್ಷ ಅವರು ಪುಣೆಯಲ್ಲಿದ್ದಾರೆ, ಎಲ್ಲೂ ಮೊಮೆಂಟ್ ಇಲ್ಲ. ಅವ್ರ ಅಣ್ಣನ ಮಗಳು ತಾಯಿ ಚೋಟು ತಾಯಿ ಎತ್ತಿದ್ದು, ಅವರು ಇಲ್ಲ ಇವತ್ತು, ತೀರ್ಕೊಂಡ್ರು. ಅವರು ಹರಿಜನ ಕನ್ಯಾ ಮಂದಿರ ನಡೆಸಿದ್ರು, ಹರಿಜನ ಕನ್ಯಾ ಮಂದಿರ ನಡೆಸಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅವರು ತಮ್ಮ ಕಾಕಾನ ಸ್ಥಾನದಲ್ಲಿ ನಿಂತು ಆ ಕೆಲಸ ಮಾಡಿದ್ರು. ಇದನ್ನು ನಾವು ಮರಿಲಿಕ್ಕೆ ಸಾಧ್ಯದ. ಆ ತಾಯಿಗೂ ಮದುವೆ ಮುಂಜುವೆ ಏನು ಆಗಲಿಲ್ಲ, ತಮ್ಮ ಇಡೀ ಜೀವನ ಅದಕ್ಕಾಗಿ ಬುಡುಪಾಗಿಟ್ಟು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಸಮಾಜ. ಅದಕ್ಕಾಗಿ ನಾನು ಹೆಚ್ಚು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಲ್ಲ. ಭಾರತೀಯ ಸಂಸ್ಕೃತಿ ಉಳಿಲಿಕ್ಕೆ ಬೆಳೀಲಿಕ್ಕೆ ಬ್ರಾಹ್ಮಣರ ಕೊಡುಗೆ ಅಪಾರವಾದಂಥ ದಡ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ರಾಯಚೂರಿನ ವಿದ್ವಾನ್ ಗುರುರಾಜಾಚಾರ್ಯ ಜೋಶಿಯವರು ನನಗೆ ಪರಿಚಿತರು. ಅವ್ರಿಗೆ ಇವತ್ತು ತಾವು ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡದ್ದನ್ನು ಗುರುತಿಸಿಕೊಂಡು ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ರಿ. ಅತ್ಯಂತ ಸ್ಫೂರ್ತಿವಾದಂಥ ಕೆಲಸ ಮಾಡಿದ್ರಿ. ಸಮಾಜದಲ್ಲಿ ಯಾರು ವಿದ್ವಾಂಸರಿದ್ದಾರೆ, ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಸತ್ಕರಿಸ್ತಕ್ಕಂಥ ಕೆಲಸ, ಗೌರವಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀವಿ. ಆ ಕೆಲಸ ಆಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಉಡುಪಿ ಪೇಜಾರ್ ಶ್ರೀಗಳವ್ರು ನಮ್ಮ ಮುಂದೆ ಇಲ್ಲ. ಎಂಥ ಸಾಮಾಜಿಕ ಕಳಕಳಿ ಕಾಳಜಿ ಅವ್ರಿಗಿತ್ತು ಅಂದರೆ, ಒಂದು 25-28 ವರ್ಷದ ಮುಂಚೆ
ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಭೀಮಾ ನದಿ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಪ್ರವಾಹ ತುತ್ತಾಗಿ ತೊಂದರೆ ಆಯಿತು. ಆ ಹಳ್ಳಿನ ಪುನರ್ ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಠದಿಂದ ಮಾಡಿದ್ರು. ಅವತ್ತು ಸರ್ಕಾರಕ್ಕೆ ಆಲೋಚನೆ ಇರಲಿಲ್ಲ, ಇಡೀ ಹಳ್ಳಿನ ಸ್ಥಳಾಂತರ ಮಾಡಿದ್ರು. ನಾನು 1994 ಎಂ ಎಲ್ ಎ ಇದ್ದೆ. ಇದ್ದಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳವರು ನನ್ನ ಕರೆದ್ರು ಆ ಕಾರ್ಯಕ್ರಮ. ಹಳ್ಳಿ ಹೊಸ ಊರೇ ನಿರ್ಮಾಣ ಮಾಡಿದರು, ಹೊಸ ಊರೇ ನಿರ್ಮಾಣ ಮಾಡಿದರು. ಮಠದ ಖರ್ಚಿನಲ್ಲಿ ಜೋಳಿಗೆ ಹಾಕಿ ತಂದು ಮಾಡಿರ್ತಕ್ಕಂಥ ಕೆಲಸ ಅದು ಮಾಡಿ ಮನೆಗೊಂದು ಹಸು ಕೊಟ್ಟರು. ಅದು ಹಸು ಅಂತಾರೆ, ಆಕಳು ಅಂತೀವಿ ನಮ್ಮ ಕಡೆ, ನೀವು ಹಸು ಅಂತೀರಿ. ಮನೆಗೊಂದು ಆಕಳ ಕೊಟ್ಟು ಹೊಸ ಮನೆ ಕಟ್ಟಿಕೊಟ್ಟು ವಾಸ್ತು ಶಾಂತಿ ಮಾಡಿಸಿ ಅವತ್ತು ಕಾರ್ಯಕ್ರಮಕ್ಕೆ ನನಗೂ ಕರೆದಿದ್ದರು. ನಾನು ಅವತ್ತು ಗೆಸ್ಟ್, ಯಾರು ಮಂತ್ರಿಗಳನ್ನದು ಕರೆದಿದ್ದಿಲ್ಲ, ಅವರು ನನ್ನ ಕರೆದಿದ್ದರು, ನಾನು ಅವತ್ತು ಗೆಸ್ಟ್. ಅಂಥ ಸಾಮಾಜಿಕ ಕಳಕಳಿಯಿಂದ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಪೂಜ್ಯ ಪೇಜಾವರ ಶ್ರೀಗಳವರು. ಇವತ್ತು ಅಷ್ಟಮಠ ಮತ್ತು ಪೇಜಾವರ ಶ್ರೀಗಳವರು ಮಾಡತಕ್ಕಂಥ ಕೆಲಸ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಉತ್ತರಾದಿ ಮಠದವರು ಕೂಡ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತವೆ. ಎರಡೂ ಮಠಗಳು ಅತ್ಯಂತ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಸಮಾಜಕ್ಕಾಗಿ ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ. ಆ ಕೆಲಸ ಮಾಡತಕ್ಕಂಥದ್ದು ಮಠಗಳ ಮೂಲಕ ಸಮಾಜ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಾನು ಅತ್ಯಂತ ಮನಸ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಚ್ಚಿದಾನಂದ ಮೂರ್ತಿಯವರು. ಸಚ್ಚಿದಾನಂದ ಮೂರ್ತಿಯವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದದ್ದಕ್ಕೆ ನನಗೆ ಸಿಗ್ತಾರೆ. ಅವ್ರ ಅದು ನಮ್ಮೂರಿಗೆ ಬಂದಿತ್ತು. ಇವತ್ತಿಲ್ಲ, ನನ್ನ ಗೆಳೆಯ ಗುರುರಾಜ ಅಚ್ಚ ಕಟ್ಟಿ ಅವ್ರು ಮಾಡ್ತಿದ್ದ ಬಡಗ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಪೂರ್ಣ ಸಮಯ ಕೊಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಮಗೇನೋ ನಮ್ಮ ಗೆಳೆತನದ ಇದರದಿಂದ ಅಭಿಮಾನದಿಂದ ಅವ್ರು ಆಗಬೇಕು ಅಂತಿದ್ದೆ. ಆದರೆ ಇವತ್ತು ನಮ್ಮ ಸಚ್ಚಿದಾನಂದ ಮೂರ್ತಿಯವರು ಭಾಳ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿವತ್ತು ಬರಬೇಕಾಗಿ ಅನಿವಾರ್ಯವಾಗಿ ಅವರು ದೆಹಲಿಗೆ ಹೋದ್ರಿಂದ ನಾನು ಇವತ್ತು ಅವರ ಪರವಾಗಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ಬಹುಶಃ ಸಚ್ಚಿದಾನಂದ ಮೂರ್ತಿಯವರು ಅವರಿದ್ದರೆ ಇನ್ನೂ ಹೆಚ್ಚಿನ ಬೇಡಿಕೆ ಇಡುತ್ತಿದ್ದರೇನು, ಈ ಮಂಡಳಿಗೆ ಹೆಚ್ಚು ಅನುದಾನ ಸಿಗಬೇಕು ಅಂತಕ್ಕಂಥ ಏನು ಅವ್ರದ್ದು ಬೇಡಿಕೆ ಅದ, ಇದು ಅದ. ಖಂಡಿತವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಇನ್ನೊಂದಿಷ್ಟು ಹೆಚ್ಚಿನ ಮೊತ್ತದ ಅನುದಾನವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀರಿ. ಸಚ್ಚಿದಾನಂದ ಮೂರ್ತಿಯವರೇ, ನೀವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಬೆಂಬಲದ, ನಮ್ಮ ಸಂಪೂರ್ಣ ಸಹಕಾರದ. ನಮ್ಮ ಸರ್ಕಾರ ಈ ಜನಾಂಗದ ಏಳಿಗೆಗಾಗಿ, ಈ ಜನಾಂಗದಲ್ಲಿ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಜಮೀನು ಕಳ್ಕೊಂಡ ನಂತರ ಅವ್ರಿಗೂ ಆರ್ಥಿಕವಾಗಿ ಸಂಕಷ್ಟ ಬಂದಂಥ ಕಾಲ ಇದು. ಈ ಕಾಲದಲ್ಲಿ ವಿದ್ಯೆ ಯಾರು ಓದಲಿಕ್ಕೆ ಮುಂದೆ ಬರ್ತಾರೆ ಅಂಥವ್ರಿಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ಮಂಡಳಿ ಮೂಲಕ ಮಾಡಬೇಕು ಅಂಥೇಳಿ ತಮಗೆ ಸಲಹೆಯನ್ನು ಮಾಡಿ, ನೀವು ಇನ್ನೊಂದು ಮುಖ್ಯಮಂತ್ರಿಗಳು ಬಂದ ಮೇಲೆ ನೀವು ಒಂದು ಅರ್ಜಿಯನ್ನು ತಯಾರು ಮಾಡಿರಿ. ನಿಮ್ಮ
ಮಂಡಳಿಗೆ 50 ಕೋಟಿ ಬೇಕು, 70 ಕೋಟಿ ಬೇಕು, 100 ಕೋಟಿ ಬೇಕು ಅಂತ ಬರೀ ಬೇಡ್ರಿ. ಏನು ಕಾರ್ಯಕ್ರಮ ರೂಪಿಸ್ತೀರಿ ಅನ್ನೋದು ಒಂದು ಕ್ರಿಯಾಯೋಜನೆ ಮಾಡಿ ತಗೊಂಡು ಬರ್ರಿ. ನಾವು ಮುಖ್ಯಮಂತ್ರಿಗಳಿಗೆ ಹೇಳಿ ಹೆಚ್ಚಿನ ಮೊತ್ತವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿಕೊಂಡು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರತಿ ಸಾರಿಯೂ ನನ್ನನ್ನು ಅಭಿಮಾನದಿಂದ ಕರೀತೇನೆ. ಅದಕ್ಕಾಗಿ ಕೆಲವರು ವಿಧಾನಸಭೆಯಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯರಿದ್ದಾರೆ ಬ್ರಾಹ್ಮಣ ಅಂತೇಳಿ ನನಗೆ ವ್ಯಾಖ್ಯಾನ ಮಾಡ್ತಿರ್ತಾರೆ. ನಾನು ಬ್ರಾಹ್ಮಣರ ಪರವಾಗಿ ಮಾತಾಡ್ತೇನೆ ಅಂತ ಅವ್ರದ್ದು ಭಾವನೆ. ಅವ್ರಿಗೆ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲದಂಥ ಹುಡುಗರು ಮತ್ತು ಬಹಳ ಜನ ಇತಿಹಾಸವನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡದಂಥವ್ರು ನನಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರ್ತಾರೆ. ಆದರೆ ಟೀಕೆ ಟಿಪ್ಪಣಿಗಳನ್ನು ಲೆಕ್ಕಿಸುವಂಥ ಅವಶ್ಯಕತೆ ಇಲ್ಲ. ನಾವು ಮಾಡತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಯಾವ ಟೀಕೆ ಟಿಪ್ಪಣಿಗಳು ಅಡ್ಡಿ ಬರುವುದಿಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ತಾವು ಎಲ್ಲರೂ ಇವತ್ತು ಭಾಗವಹಿಸಿದ್ರಿ. ಇನ್ನೂ ನಮ್ಮ ಗರುಡಾಚಾರ್ಯ ಅದು ಬರಬೇಕಾಗಿತ್ತು, ಯಾಕಂದರೆ ಎಲ್ಲರೂ ಬರಬೇಕು. ಇಂಥ ಕಾರ್ಯಕ್ರಮ ಅಪರೂಪಕ್ಕೆ ವರ್ಷಕ್ಕೊಂದು ಸಾರಿ ಮಾಡ್ತೀನಿ. ಎಲ್ಲರೂ ಭಾಗವಹಿಸಿದಾಗ ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗ್ತದೆ ಅಂಥೇಳಿ ಸಂದರ್ಭದೊಳಗೆ ಹೇಳಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ, ನಾನು ಕರೆದು ಸತ್ಕರಿಸಿದ್ದಕ್ಕೆ, ಇಡೀ ಸಮಾಜಕ್ಕೆ ಮತ್ತು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೋಡಿದರೆ ನಾನಂತೂ ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ. ನನ್ನನ್ನು ನನ್ನ ಕ್ಷೇತ್ರದ ನಮ್ಮ ಅಧ್ಯಕ್ಷರು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ನನ್ನ ಕ್ಷೇತ್ರದ ಒಬ್ಬ ಮತದಾರರಾಗಿ ನನ್ನ ಆಶೀರ್ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಶಿಕ್ಷಣ ಸಚಿವರು, ಸಮಾರಂಭದ ಅಧ್ಯಕ್ಷರು, ಹಾಗೆ ಶಾಸಕ ಸನ್ಮಿತ್ರಗಳಾದಂಥ ವಿಶ್ವನಾಥ್ ಅವರಿದ್ದಾರೆ, ಹಾಗೆ ನಮ್ಮ ರವಿ ಸುಬ್ರಹ್ಮಣ್ಯರಿದ್ದಾರೆ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ರವಿಕುಮಾರ್ ಅವರು, ಮತ್ತು ಇನ್ನೂ ಅನೇಕ ಎಲ್ಲ ಹಿರಿಯರು ಕೂಡ ನಾನು ನನ್ನ ನಮಸ್ಕಾರ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು ಸಚ್ಚಿದಾನಂದ ಮೂರ್ತಿ ಅವರು ಮಾಡ್ತಕ್ಕಂಥದ್ದು ನಿಜವಾಗ ಕೂಡ ಭಾಳ ಸಂತೋಷದ ಸಂಗತಿ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಮಾಜದ ಪರವಾಗಿದ್ದೇವೆ ಎನ್ನುವ ಮಾತನ್ನು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನನ್ನ ಶುಭಾಶಯಗಳ ಶುಭಕಾಮನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.